ಭಾನುವಾರ ಮಂಗಳೂರು ಎಂಆರ್ಪಿಎಲ್ ಮತ್ತು ಒಎನ್ಜಿಸಿ ಎಸ್ಸಿ ಎಸ್ಟಿ ನೌಕರರ ಸಂಘದ ವತಿಯಿಂದ ಸಂವಿಧಾನ ದಿನ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು ರಾಕೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಅತಿಥಿಗಳು ದೀಪ ಬೆಳಗಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಪುಷ್ಪ ಅರ್ಪಣೆ ಮಾಡುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಪುನೀತ್ ರಾಜ್ ಅವರು ಇಡಬ್ಲ್ಯೂಎಸ್ ಮತ್ತು ಖಾಸಗೀಕರಣದ ಪರಿಣಾಮ ವಿಷಯದ ಬಗ್ಗೆ ವಿಚಾರ ಮಂಡಿಸಿದರು ಈ ದೇಶದ ಸಂವಿಧಾನ ಬಲಪಡಿಸುವಲ್ಲಿ ರಾಷ್ಟ್ರ ನಿರ್ಮಾಣ ನಿರ್ಮಾಣದಲ್ಲಿ ಈ ದೇಶದ ಸಂವಿಧಾನದ ಆಶಯವನ್ನು ಈಡೇರಿಸುವ ಕೆಲಸದಲ್ಲಿ ನಾನು ಭಾಗಿಯಾಗಿದ್ದೇನಾ ನೀವು ಭಾಗಿಯಾಗಿದ್ದೀರಾ ಎಂದು ಮೊದಲು ತಿಳಿಯಬೇಕು ಎಂದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಿಸಲಾಯಿತು ಮತ್ತು ಪ್ರಬಂಧ ಸ್ಪರ್ಧೆಯ ವಿಜೇತರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ವೆಂಕಪ್ಪ ಎಂ ನಾಯಕ್ ಸತೀಶ್ ಎಂ ಲೋಹಿತಾಶ್ವ ಸೇರಿದಂತೆ ಗಣ್ಯರು ಭಾಗಿಯಾಗಿದ್ದರು ಸಂವಿಧಾನ ಒಂದು ರೂಲ್ ಪುಸ್ತಕ ಆಗಿರ್ತದೆ ಕೆಲವರಿಗೆ ಅದು ತಮ್ಮ ತಮ್ಮ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಸಂವಿಧಾನದ ಅಡಿಯಲ್ಲಿ ಜಾರಿಗೆ ಬಂದಂತಹ ಬೇರೆ ಬೇರೆ ಕಾನೂನುಗಳನ್ನು ಆ ಕಾನೂನಿನ ಮೂಲಕ ಉತ್ತಮ ಪದವಿಗೆ ತಲುಪಿ ಆ ಅಧಿಕಾರವನ್ನು ಚಲಾಯಿಸುವಂತಹ ಒಂದು ಪವರನ್ನು ನೀಡಿರುವಂಥ ಒಂದು ಗ್ರಂಥ ಆಗಿರ್ತದೆ ಇನ್ನು ಕೆಲವರಿಗೆ ಅತ್ಯುನ್ನತ ಹುದ್ದೆಗೆ ಏರಿ ಈ ಸಂವಿಧಾನಿಕ ಹುದ್ದೆಗಳನ್ನು ಏರಿ ದೇಶದ ಅತ್ಯುನ್ನತವಾದಂತಹ ಗೌರವವನ್ನು ಸ್ವೀಕರಿಸುವಂತಹ ಚುನಾವಣೆಗೆ ನಿಂತು ಚುನಾವಣೆಯಲ್ಲಿ ಸ್ಪರ್ಧಿಸಿ ವಿಜಯಿಗಳಾಗಿ ಗೂಟದ ಕಾರುಗಳಲ್ಲಿ ಓಡಾಡಲಿಕ್ಕೆ ಅವಕಾಶ ಕೊಡುವಂಥ ಒಂದು ಗ್ರಂಥ ಆಗಿರ್ತದೆ ಆದರೆ ಈ ದೇಶದ ಕೆಲವೇ ಕೆಲವು ಜನಗಳಿಗೆ ಸಂವಿಧಾನ ಅನ್ನುವಂಥದ್ದು ಒಂದು ನಾಲಗೆಯನ್ನು ಕೊಟ್ಟಿರುವಂತಹ ಒಂದು ಗ್ರಂಥ ಆಗಿರ್ತದೆ ಕಣ್ಣೀರನ್ನು ಒರೆಸುವಂತಹ ಒಂದು ಗ್ರಂಥ ಆಗಿದೆ ಅವಮಾನಗಳಿಂದ ದೌರ್ಜನ್ಯಗಳಿಂದ ರಕ್ಷಣೆ ಮಾಡುವಂತಹ ಒಂದು ಗುರಾಣಿಯಾಗಿದೆ ಅಂತಹ ಒಂದು ಅಗ್ನಿಯ ಒಂದು ಮಳೆ ಬರುವಂತಹ ಸಂದರ್ಭದಲ್ಲಿ ಅಗ್ನಿಯ ಮಳೆಗೆ ಹಿಡಿಯುವಂತಹ ಕೊಡೆ ಯಾವುದಾಗಿರಬೇಕು ಉಕ್ಕಿನ ಕೊಡೆ ಉಕ್ಕಿನ ಗಿರಾಣಿಯನ್ನು ಗುರಾಣಿಯನ್ನು ಒದಗಿಸಿರುವಂತಹ ಒಂದು ಈ ಸಂವಿಧಾನ ಆಗಿರುತ್ತದೆ ಬಂಧುಗಳೇ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಒಂದು ಸತ್ಯನಾರಾಯಣ ಪೂಜೆ ಅಥವಾ ಇನ್ನು ಯಾವುದಾದ್ರೂ ಒಂದು ಧಾರ್ಮಿಕ ಕಾರ್ಯಕ್ರಮ ಆಗಬೇಕಾದ್ರೆ ಜನ ಬೆಳಿಗ್ಗೆನೆ ಬಂದು ಬಿಡ್ತಾರೆ ಆದರೆ ಸಂವಿಧಾನ ಅಂತ ಹೇಳುವಾಗ ಅದು ಯಾರಿಗೂ ಅದು ನನಗೆ ಅಗತ್ಯ ಅಂತ ಬೀಳೋದಿಲ್ಲ ಯಾರಿಗೆ ಕಾಯಿಲೆ ಬರದೇ ಯಾರು ಆಸ್ಪತ್ರೆಗೆ ಹೋಗೋದಿಲ್ಲವೋ ಒಂದು ಗಡಿಯಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗದೆ ಯಾರು ಸೈನಿಕರನ್ನು ನೆನೆಯುವುದಿಲ್ವೋ ಒಂದು ಕೇಸು ಬೀಳದೆ ಒಂದು ಸಿವಿಲ್ ಅಥವಾ ಕ್ರಿಮಿನಲ್ ಕೇಸಾಗಿ ನಾವು ಜೈಲಿಗೆ ಹೋಗುವವರೆಗೆ ನಮಗೆ ವಕೀಲರ ನ್ಯಾಯಾಧೀಶರ ಒಂದು ಅಗತ್ಯ ಬೀಳುವುದಿಲ್ವೋ ಅದೇ ರೀತಿ ವೈಯಕ್ತಿಕವಾಗಿ ನಾವು ತೀರಾ ದೌರ್ಜನ್ಯಕ್ಕೆ ಒಳಗಾದಾಗ ನಮ್ಮ ನಮಗೆ ನೀಡಿರುವಂತಹ ಏನು ಈ ಲಿಬರ್ಟೀಸ್ ಅಂತೇವೆ ವ್ಯಕ್ತಿ ಸ್ವಾತಂತ್ರ್ಯಗಳು ಅದಕ್ಕೆ ಧಕ್ಕೆ ಬಂದಾಗ ಚ್ಯುತಿ ಬಂದಾಗ ಮಾತ್ರ ನಮಗೆ ಸಂವಿಧಾನದ ನೆನಪಾಗುತ್ತೆ ಆವಾಗ ನಾವು ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ತೇವೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳ್ತೇವೆ ಇವತ್ತು ಅಂತಹ ಒಂದು ಫಂಡಮೆಂಟಲ್ ರೈಟ್ಸಿಗೆ ಸಾಮಾಜಿಕ ನ್ಯಾಯಕ್ಕೆ ಮನುಷ್ಯನ ಬದುಕುವ ಹಕ್ಕಿಗೆ ಚ್ಯುತಿ ಬರುವಂತಹ ಕಾನೂನುಗಳು ಚ್ಯುತಿ ಬರುವಂತಹ ತಿದ್ದುಪಡಿಗಳು ನಡೀತಾ ಇವೆ ಆದರೆ ದೇಶದಲ್ಲಿ ಚರ್ಚೆ ಆಗ್ತಾ ಇಲ್ಲ ದೇಶದಲ್ಲಿ ಜನ ಮಾತಾಡ್ತಾ ಇಲ್ಲ ಸೆಮಿನಾರ್ಗಳಲ್ಲಿ ಜನ ಸೇರೋದಿಲ್ಲ ಮಾಧ್ಯಮಗಳಲ್ಲಿ ದಿನ ಬೆಳಗಾದರೆ ಆದರೆ ಆಗುವಂತಹ ಚರ್ಚೆ ಏನೋ ಒಂದು ವಿಷಯವನ್ನು ಇಟ್ಕೊಂಡು ಗೋಹತ್ಯೆ ಇರ್ಬೋದು ಬುರ್ಕ ಹಿಜಾಬು ಅದು ಇದು ಅಂತ ಮಾತಾಡ್ತಾರೆ ಸಂವಿಧಾನ ಪ್ರಿಯಾಂಬಲಲ್ಲಿ ನಾವು ಇವಾಗ ಓದಿರುವಂತಹ ಅಂಶ ಏನಿದೆ ಅದರ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ನಾವು ಯಾಕೆ ಈ ಒಂದು ಪುಟವನ್ನು ಓದ್ತಾ ಇದ್ದೇವೆ ನಿಜವಾಗಿ ಈ ಪುಟ ಸಂವಿಧಾನದ ಒಳಗೆ ಇದೆಯಾ ನಿಜವಾಗಿ ಸಂವಿಧಾನದ ಯಾವುದಾದ್ರೂ ಆರ್ಟಿಕಲಲ್ಲಿ ನಮಗೆ ಈ ಪ್ರಿಯಾಂಬುಲ್ ಇದೆಯಾ ಯಾಕಂತ ಹೇಳಿದರೆ ಈ ಪ್ರಿಯಾಂಬಲಿಗೆ ಯಾವುದೇ ಒಂದು ನಿಯಮಾವಳಿಯನ್ನು ಹಾಕಲಿಲ್ಲ ಈ ಪ್ರಿಯಾಂಬಲಲ್ಲಿ ಎಲ್ಲಿ ಕೂಡ ಯಾವ ರೂಲ್ ಅಡಿಯಲ್ಲಿ ಯಾವ ಸೆಕ್ಷನ್ ಅಡಿಯಲ್ಲಿ ಅಥವಾ ಯಾವ ಆರ್ಟಿಕಲ್ ಅಡಿಯಲ್ಲಿ ಅಂತ ಇಲ್ಲಿ ಎಲ್ಲಿಯೂ ಕೂಡ ನಂಬರ್ ಕಾಣುವುದಿಲ್ಲ ನಮಗೆ ಒಂದು ಪ್ರಾರ್ಥನೆಯ ರೀತಿಯಲ್ಲಿ ಇದನ್ನು ಬರೆದಿದ್ದಾರೆ ಸಂವಿಧಾನವನ್ನು ರಚನಾ ರಚನೆ ಮಾಡುವಂಥ ಸಂದರ್ಭದಲ್ಲಿ ಈ ಪೀಠಿಕೆಯನ್ನು ಒಂದು ಸಂಕ್ಷಿಪ್ತವಾಗಿ ಮಾಡುವಂಥ ಅವಶ್ಯಕತೆ ಕೂಡ ಕಾಣಲಿಲ್ಲ ಸಂವಿಧಾನದ ನಿರ್ಮಾತೃಗಳು ಇಂಥ ಒಂದು ಸಂಕ್ಷಿಪ್ತವಾದ ಪೀಠಿಕೆಯನ್ನು ನಾವು ರೆಡಿ ಮಾಡಿ ಕೊಡಬೇಕಂತ ಅನ್ನಿಸ್ಲಿಲ್ಲ ಯಾಕಂತ ಹೇಳಿದರೆ ಸಂವಿಧಾನದಂಥ ಒಂದು ಪರಮ ಪವಿತ್ರವಾದ ಗ್ರಂಥವನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ದೇಶದ ಜನರ ಮೇಲೆ ನಂಬಿಕೆ ಇಟ್ಟವರು ಅದನ್ನು ಮಾಡಿದರು ಮುಂದೊಂದು ದಿನ ನಮಗೆ ಸಂವಿಧಾನದ ಪ್ರತಿ ಅಂಶವನ್ನು ಜನರಿಗೆ ದಿನಾಲು ಕಿವಿ ಹಿಂಡಿ ಹೇಳುವಂಥ ಪರಿಸ್ಥಿತಿ ಬರಬಹುದು ಅನ್ನುವಂಥದ್ದನ್ನು ಸಂವಿಧಾನದ ನಿರ್ಮಾತೃಗಳು ಕನಸು ಮನಸ್ಸಲ್ಲಿ ಕೂಡ ಎಣಿಸಿರಲಿಲ್ಲ ಅವರೆಣಿಸಿದರು ಈ ದೇಶದ ಜನರು ಗೌರವಕ್ಕಾಗಿ ಹಸಿದಿದ್ದಾರೆ ಜ್ಞಾನಕ್ಕಾಗಿ ಹಸಿದಿದ್ದಾರೆ ಅಧಿಕಾರಕ್ಕಾಗಿ ಹಸಿದಿದ್ದಾರೆ ಆದ ಕಾರಣ ಅವರು ಈ ಸಂವಿಧಾನವನ್ನು ಎದೆಯಲ್ಲಿಟ್ಟುಕೊಂಡು ತಿರುಗಾಡ್ಬೋದು ಅಂತ ತಿಳ್ಕೊಂಡ್ರು ಅಂತಹ ಒಂದು ನಂಬಿಕೆಯಿಂದ ಡಾಕ್ಟರ್ ಅಂಬೇಡ್ಕರ್ ಅವರು ಈ ಸಂವಿಧಾನದ ರಚನಾ ಕೈಂಕರ್ಯಕ್ಕೆ ತೊಡಗಿದ್ರು ಆದರೆ ಈ ದೇಶ ಕೆಲವೇ ಸಮಯದಲ್ಲಿ ನಾನು ಯಾಕೆ ಕೆಲವೇ ಸಮಯದಲ್ಲಿ ಅಂತ ಹೇಳ್ತೇನೆ ಅಂತೇಳಿದರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ಬಂದ ವರ್ಷವೇ ರಿಸರ್ವೇಷನ್ ಅನ್ನುವಂಥದ್ದು ಸಮಾನತೆಗೆ ವಿರುದ್ಧವಾಗಿದೆ ಅಂತೇಳಿ ಮೆಡ್ರಾಸ್ ಹೈಕೋರ್ಟ್ ಒಂದು ರೂಲಿಂಗ್ ಕೊಡ್ತದೆ ಚಂಪಕಂ ದೊರೈರಾಜು ವರ್ಸಸ್ ಸ್ಟೇಟ್ ಆಫ್ ಮಡ್ರಾಸ್ ಪ್ರಕರಣದಲ್ಲಿ ಸಂವಿಧಾನ ಜಾರಿಗೆ ಬಂದ ವರ್ಷವೇ ಸಂವಿಧಾನದ ಮೂಲ ಆಶಯಕ್ಕೆ ಕೊಡಲಿ ಏಟು ನೀಡುವಂತಹ ಒಂದು ಜಜ್ಮೆಂಟನ್ನು ಅದು ಕೂಡ ನಮ್ಮ ಸೌತ್ ಇಂಡಿಯಾದ ದ್ರಾವಿಡ ಒಂದು ಚಳುವಳಿಯನ್ನು